ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುರೇಶ್. ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫೈರ್ಬೋಲ್ಟ್ ಈ ಒಂದು ಸ್ಮಾರ್ಟ್ ವಾಚನ್ನು ಮೊಬೈಲ್ಗೆ ಬ್ಲೂಟೂತ್ ಕನೆಕ್ಟ್ ಮಾಡಿದೆ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಈ ಒಂದು ಫೈರ್ಬೋಲ್ಟನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಆನ್ ಮಾಡಿದ ನಂತರ ಈಗ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಸ್ಟೋರ್ ಓಪನ್ ಮಾಡಿ ಇಲ್ಲಿ ಡಿ ಎ ಪಿಟ್ ಅಂತ ಟೈಪ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಡಿ ಎ ಪಿಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ, ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಈ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ನಂತರ ಅಲೋ ಅಂತ ಕೇಳುತ್ತೆ, ಅಲೋ ಕೊಡಿ. ಇದಾದ ನಂತರ ಇಲ್ಲಿ ಕಾಣ್ತಾ ಇದೆ ನೋಡಿ, ಟು ಹ್ಯಾಡ್ ಅಂತ ಕಾಣ್ತಾ ಇದೆ ನೋಡಿ, ಇದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆಪ್ ಅಂತ ಕಾಣ್ತಾ ಇದೆ, ಇದನ್ನು ನೀವು ಪ್ರೆಸ್ ಮಾಡ್ಕೊಳ್ಳಿ. ಇದಾದ ನಂತರ ಡ್ರಾಪ್ ಇಟ್ ವಾಂಟ್ಸ್ ಟು ಟರ್ನ್ ಬ್ಲೂಟೂತ್ ಅಂತ ಕೇಳ್ತಾ ಇದೆ, ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ. ನಿಮಗೆ ಡಿಸ್ಪ್ಲೇ ಆಗ್ತಿರುತ್ತೆ, ಇದನ್ನು ನೀವು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ನಿಮಗಿಲ್ಲಿ ಬ್ಲೂಟೂತ್ ಕನೆಕ್ಟ್ ಆಗಿರುವಂಥದ್ದು ಒಂದು ವೈಬ್ರೇಷನ್ ನಿಮಗೆ ಕಾಣಿಸುತ್ತೆ, ಅಂದರೆ ಕೇಳುತ್ತೆ. ಇದಾದ ನಂತರ ಪೇರಿಂಗ್ ಅಂತ ಕಾಣುತ್ತೆ, ಇದನ್ನು ನೀವು ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಒಂದು ಮೊಬೈಲು ನಿಮ್ಮ ಒಂದು ಸ್ಮಾರ್ಟ್ ವಾಚ್ಗೆ ಪೇರಿಂಗ್ ಆಗಿದೆ, ಅಂದರೆ ಬ್ಲೂಟೂತ್ ಕೂಡ ಕನೆಕ್ಟ್ ಆಗಿದೆ ಅಂತ ಕೂಡ ನಿಮಗೆ ತೋರಿಸ್ತಾ ಇರುವಂಥದ್ದು. ಇಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ಸಲ್ಲಿ ಏನೇನೆಲ್ಲ ಒಂದು ಆಪ್ಷನ್ಸ್ ಇದೆ ಅನ್ನೋ ಕೂಡ ನೀವು ಇಲ್ಲಿ ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಮೊದಲನೇದಾಗಿ ಕಾಣ್ತಿರುವಂಥದ್ದು ನಿಮಗೇನಿದು ನೋಟಿಫಿಕೇಷನ್ ಇದೆ ಅದೆಲ್ಲ ಕೂಡ ನಿಮಗೆ ತೋರಿಸ್ತಾರಂಥದ್ದು. ಸ್ಟೆಪ್ಸನ್ನು ಕೌಂಟ್ ಮಾಡೋದು ನಿಮಗೆ ತೋರಿಸ್ತಾರುತ್ತೆ. ಸ್ಲೀಪ್ದು ಮತ್ತು ಹಾರ್ಟ್ ರೇಟು ಮತ್ತು ಬ್ಲಡ್ ಆಕ್ಸಿಜನ್ ರೇಟು ಮತ್ತು ಔಟ್ಡೋರ್ ರನ್ನಿಂಗು ಇದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಎರಡನೇದಾಗಿ ನಿಮಗೆ ಇದಾದ ನಂತರ ನಿಮಗಿಲ್ಲಿ ಈ ರೀತಿ ಒಂದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ವಾಚ್ ಪೇಸಸ್ ಅಂತ ಕಾಣ್ತಾ ಇದೆ, ಇದನ್ನು ನೀವು ಪ್ರೆಸ್ ಮಾಡೋದೈತೆ ನಿಮಗೆ ಇಲ್ಲಿ ಯಾವ ಏನೇನೆಲ್ಲ ಕಾಣ್ತಾ ಇದೆ ಅದನ್ನು ಕೂಡ ನೀವು ನಿಮ್ಮ ಒಂದು ಆ ಒಂದು ಸ್ಮಾರ್ಟ್ ವಾಚಲ್ಲಿ ನೀವು ಎನೇಬಲ್ ಮಾಡ್ಕೋಬೋದು. ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಓಕೆ ಮಾಡ್ತು ಅಂತಂದರೆ ನಿಮಗೆ ಈ ಒಂದು ಒಂದು ಡಿ ಪಿ ನಿಮಗೆ ಬರುತ್ತೆ. ಇದಾದ ನಂತರ ಇದು ಬರುತ್ತೆ, ಈ ಥರ ಎಲ್ಲ ಕೂಡ ನೀವು ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇದಾದ ನಂತರ ನೀವು ಇಲ್ಲಿ ಬಂತು ಅಂತಂದರೆ ನಿಮಗೆ ಎಡಿಟ್ ಆಪ್ಷನ್ಸ್ ಬರುತ್ತೆ. ಎಡಿಟ್ ಆಪ್ಷನ್ಸ್ ಬಂತು ಅಂದರೆ ನಿಮಗಿಲ್ಲಿ ಸೆಲೆಕ್ಟ್ ಪಿಕ್ಚರ್ ಅಂತ ಕೂಡ ಕಾಣ್ತಾ ಇರುತ್ತೆ ನೋಡಿ. ಈ ಸೆಲೆಕ್ಟ್ ಫೀಚರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ನಿಮ್ಗೆ ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಒಂದು ರೇಂಜಿಗೆ ಬೇಕೋ ಅದನ್ನು ನೀವು ಇಲ್ಲಿ ಕೂರಿಸ್ಕೊಳ್ಳಿ. ಕೂರಿಸ್ಕೊಂಡ ನಂತರ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ ಒಂದು ಟಿಕ್ ಮಾರ್ಕ್, ಇದನ್ನು ಕೂಡ ನೀವು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ನಿಮಗೆ ಇಲ್ಲಿ ಸೇವ್ ಅಂತ ಕಾಣ್ತಾ ಇದೆ ನೋಡಿ ಒಂದು ಆಪ್ಷನ್ಸು. ಈ ಸೇವ್ ಅಂತ ಕೊಡ್ತು ಅಂತಂದರೆ ಈ ಒಂದು ನಾವೇನು ಡಿ ಪಿಯನ್ನು ಸೆಟ್ ಮಾಡ್ತಾ ಇದ್ವೋ ಈ ಒಂದು ಡಿ ಪಿ ನಮ್ಮ ಒಂದು ಈ ಒಂದು ಮೊಬೈಲ್ಗೆ ಅದು ಸೆಟ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಕೂಡ ವೇಟ್ ಮಾಡಿ, ಒಂದು ಸ್ವಿಚಿಂಗ್ ಆಗ್ತಾ ಇದೆ. ಇದಾದ ನಂತರ ನಿಮಗೆಲ್ಲ ಡಿಸ್ಪ್ಲೇ ಆಗ್ತದೆ ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಅಂದರೆ ಬ್ಲೂಟೂತ್ ಎಲ್ಲ ಕನೆಕ್ಟ್ ಆಗಿದೆ ಮತ್ತು ನಿಮಗೆ ಆ ಒಂದು ಡಿ ಪಿನ ಕೂಡ ನಿಮಗೆ ಸೆಟ್ ಆಗಿರುವಂಥದ್ದು. ಕೆಲವರು ನೋಡ್ತಾ ಇರ್ತಾರೆ ಆ ಒಂದು ಫೋಟೋ ಹೇಗೆ ಹಾಕ್ಕೊಳ್ಳುವಂತನೂ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ, ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ನೋಡಿದ್ರು. ನೋಟಿಫಿಕೇಷನ್ ಬಂದುಬಿಟ್ಟು ನಿಮಗೆ ಯಾವುದೆಲ್ಲ ನೋಟಿಫಿಕೇಷನ್ ನಿಮ್ಮ ಒಂದು ಸ್ಮಾರ್ಟ್ ವಾಚಲ್ಲಿ ಬರಬೇಕು ಅದನ್ನು ಕೂಡ ನೀವು ಎನೇಬಲ್ ಮಾಡ್ಕೊಳ್ಳಿ. ಈಗೇನು ಫೋನ್ ಬರಬೇಕು ಅಂತಂದರೆ ಫೋನ್ದು ಎನೇಬಲ್ ಮಾಡ್ಕೊಳ್ಳಿ, ಮೆಸೇಜ್ ಅಲೋ ಅಂತ ಕೊಟ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ನಿಮಗೆ ಬರುವಂಥದ್ದು ಮೆಸೇಜ್ ಏನಾದ್ರು ಬೇಕಾದರೆ ಮೆಸೇಜ್ ಡಿಸ್ಪ್ಲೇ ಆಗಬೇಕು, ನೋಟಿಫಿಕೇಷನ್ ಬರಬೇಕಾದ್ರೆ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಫೇಸ್ಬುಕ್ಕು ಯಾವುದೆಲ್ಲ ಏನೇನೆಲ್ಲ ಬೇಕು ಮತ್ತು ವಾಟ್ಸಪ್ ಸಂಬಂಧಪಟ್ಟು ಇದೆಲ್ಲ ಕೂಡ ಸೋಷಿಯಲ್ ನೆಟ್ವರ್ಕ್ ಏನೇನಿದೆ ಅದೆಲ್ಲ ಕೂಡ ನೀವು ಎನೇಬಲ್ ಮಾಡ್ಕೊಳ್ತಂದರೆ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಈಸಿಯಾಗಿ. ಇದಾದ ನಂತರ ನೆಕ್ಸ್ಟ್ ನಿಮಗೆ ಅಲಾರಾಮ್ ಸೆಟ್ಟಿಂಗ್ಸು ಕೂಡ ಇರ್ತದೆ, ನಿಮಗೆ ಯಾವ ಒಂದು ಟೈಮ್ಸ್ ಬೇಕು ಅದನ್ನು ನೀವು ಸೆಟ್ ಮಾಡ್ಕೋಬೋದು. ಇದಾದ ನಂತರ ಸೆಟ್ರ್ ಸೌಂಡ್ ಬರುತ್ತೆ, ಈ ಒಂದು ಕ್ಯಾಮ್ರಾ ಕೂಡ ಆನ್ ಮಾಡ್ಕೊಳ್ತಂತಂದರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೋಡಿ. ಇಲ್ಲಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕ್ಯಾಮ್ರಾ ಆನ್ ಆಗ್ತಾ ಇದೆ. ಇದರಲ್ಲಿ ನಾವು ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕ್ಯಾಪ್ಚರ್ ಆಗುತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ಫೋಟೋ ತೆಗಿತು ನೋಡಿ, ಇಲ್ಲಿ ನೋಡಿ. ಇದನ್ನು ನಾನು ಪ್ರೆಸ್ ಮಾಡಿದ ತಕ್ಷಣ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಸ್ಮಾರ್ಟ್ ವಾಚ್ ನಿಮ್ಗೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಫೋಟೋ ತೆಗಿತು ನೋಡಿ, 3, 2, 1 ಅಂತ. ಈಗ ಈ ರೀತಿ ಕ್ಯಾಪ್ಚರ್ ಆಗುತ್ತೆ. ಇದು ಈ ರೀತಿ ಒಂದು ಆಪ್ಷನ್ಸ್ ಕೂಡ ನೀವು ಎನೇಬಲ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇದಾದ ನಂತರ ಫ್ರೆಂಡ್ಸ್ ನಿಮಗೆ ಫೇವ್ರೇಟ್ ಕಾಂಟ್ಯಾಕ್ಟ್ಸ್ ಯಾವುದು ಬೇಕು ಅಂತಾರೆ ನಿಮಗೆ ಸೆಲೆಕ್ಟ್ ಮಾಡಿಟ್ಕೋಬೋದು. ಆ್ಯಡ್ ಅಂತ ಬಂತು ಅಂತಂದರೆ ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಕಾಂಟ್ಯಾಕ್ಟ್ಸನ್ನು ನೀವು ಆ್ಯಡ್ ಮಾಡ್ಕೋದು. ಫಾರ್ ಎಕ್ಸಾಂಪಲ್ ನಮ್ಮ ಅಮ್ಮನ ನಂಬರನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಟಿಕ್ ಮಾರ್ಕ್ ಬರುತ್ತೆ, ಇದಾದ ನಂತರ ಇಲ್ಲಿ ಡನ್ ಅಂತ ಕಾಣುತ್ತೆ. ಈ ಡನ್ ಅಂತ ಪ್ರೆಸ್ ಮಾಡ್ತು ಅಂದರೆ ನಿಮಗೆ ಅದು ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಆ್ಯಡ್ ಆದ ನಂತರ ಇಲ್ಲಿ ಡನ್ ಅಂತ ಕಾಣ್ತೀವಿ ನೋಡಿ, ಇದನ್ನು ನೀವು ಪ್ರೆಸ್ ಮಾಡ್ತು ಅಂದರೆ ಇಲ್ಲಿ ನಿಮಗೆ ಅಪ್ಲೋಡಿಂಗ್ ಆಗುತ್ತೆ. ಅಪ್ಲೋಡಿಂಗ್ ಆದರೆ ನಿಮಗೆ ಅಲ್ಲಿ ಡಿಸ್ಪ್ಲೇ ಕೂಡ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂದರೆ ನೋಡಿ, ಈ ರೀತಿ ಕಾಲ್ ಲಿಸ್ಟ್ ಕೂಡ ಬರುತ್ತೆ, ಇದರಲ್ಲಿ ನಿಮಗೆ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ಅದಾದ 24 ಅವ್ರು ಬೇಕಾದ್ರೆ ಯಾವ ಥರ ನೀವು ಸೆಟ್ ಮಾಡ್ಕೋಬೋದು. ಇದಾದ ನಂತರ ಡು ನಾಟ್ ಡಿಸ್ಟರ್ಬ್ ಆದರೂ ಕೂಡ ಎನೇಬಲ್ ಕೂಡ ಮಾಡ್ಕೋಬೋದು, ನಿಮಗೆ ಸಿಗುತ್ತೆ. ಇದಾದ ನಂತರ ಇಲ್ಲಿ ಕಂಟ್ರೋಲ್ ಫೋನ್ ಮ್ಯೂಸಿಕ್ ಅಂತ ಕಾಣ್ತೀವಿ ನೋಡಿ, ಇದನ್ನು ಪ್ರೆಸ್ ಮಾಡ್ತಾ ಇದ್ರೆ ಮ್ಯೂಸಿಕನ್ನು ಕೂಡ ನೀವು
ನೀವು ಅಲ್ಲಿ ನೀವು ಕಂಟ್ರೋಲ್ ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಇವಾಗ ಈ ಥರ ತೋರಿಸೋದು ಡಿಸ್ಪ್ಲೇ ಆಗುತ್ತೆ ನಿಮಗೆ, ಡಿ ಎಫ್ ಇಟ್ ಅಂತ ಕಾಣುತ್ತೆ ನೋಡಿ, ಇದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆ್ಯಕ್ಟಿವೇಟ್ ಮಾಡ್ಕೊಂಡ ನಂತರ ಎಲ್ಲೋ ಅಂತ ಕಳಿತೆ ಎಲ್ಲೋ ಅಂತ ಕೊಡಿ, ಇದರ ನಂತರ ಬ್ಯಾಕ್ ಬಂದುಬಿಡಿ ಫ್ರೆಂಡ್ಸ್. ಈ ರೀತಿ ಕೂಡ ನಿಮಗೆ ಮ್ಯೂಸಿಕ್ ಕೂಡ ಕಂಟ್ರೋಲ್ ಮಾಡ್ಕೋಬೋದು, ಈ ಒಂದು ಆಪ್ಷನ್ಸ್ ನಿಮ್ಗೆ ಸಿಗುತ್ತೆ. ಇನ್ನೆಲ್ಲ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ, ಹಾಗಾಗಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇದರ ನಂತರ ಅಪ್ಗ್ರೇಡ್ ವರ್ಷನ್ಸ್ಗೆ ಏನೋ ಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ಇಲ್ಲಿ ಅಪ್ಗ್ರೇಡ್ ಅಂತ ಕಾಣ್ತಿರುತ್ತೆ, ಇದನ್ನು ನೀವು ಈಗ ಆಲ್ರೆಡಿ ಅಪ್ಡೇಟ್ ಇದೆ, ಹಾಗಾಗಿ ನಿಮಗೆ ಇಲ್ಲಿ ಅಪ್ಗ್ರೇಡೇಷನ್ ತೋರಿಸಲ್ಲ. ಅಕಸ್ಮಾತ್ ಒಂದು ಅಪ್ಲಿಕೇಶನ್ಸು ಇತ್ತು ಅಂತಂದರೆ ಅಪ್ಗ್ರೇಡೇಷನ್ ನಿಮಗೆ ಅದು ಇಂಡಿಕೇಟ್ ಮಾಡುತ್ತೆ ಫ್ರೆಂಡ್ಸ್. ಇದಾದ ನಂತರ ಇವೆಲ್ಲ ಸೆಟ್ ಮಾಡ್ಕೊಂಡಾದ ನಂತರ ಫ್ರೆಂಡ್ಸ್, ಇದನ್ನು ಪ್ರೆಸ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಡೀಟೇಲ್ಸ್ ಬರುತ್ತೆ. ಪ್ರೊಫೈಲ್ ಕೂಡ ನೀವು ಸೆಟ್ ಮಾಡ್ಕೋಬೋದು, ಮತ್ತು ನಿಮಗೆ ಗೋಲ್ಸ್ ಏನಿರ್ತದೆ, ಒಂದು 7000 ಸ್ಟೆಪ್ಸ್ ಅಂತ ಇಲ್ಲಿ ಗೋಲ್ ಅಂತ ಸೆಟ್ ಆಗಿದೆ ಆಲ್ರೆಡಿ ಡಿಫಾಲ್ಟು. ನಿಮ್ಗೆ ಎಷ್ಟು ಬೇಕೋ ಅದನ್ನು ಸ್ಟೆಪ್ಸನ್ನು ನೀವು ಡಿಫಾಲ್ಟ್ ಇಟ್ಕೊಂಡು ಅದನ್ನು ನೀವು ಡೈಲಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್. ಇದಾದ ನಂತರ ಗೂಗಲ್ ಫಿಟ್ ಮುಖಾಂತರ ನೀವು ಮಾಡ್ತಂದರೆ ಗೂಗಲ್ಗೆ ಅದು ಅಪ್ಡೇಟ್ ಆಗ್ತಾ ಇರುತ್ತೆ, ಅದನ್ನು ಕೂಡ ನಾವು ನೋಡ್ಬೋದು. ಎಬೌಟ್ ಸೆಕ್ಷನ್ ಹೋಯ್ತಂದರೆ ನಿಮಗೆ ಆ ಒಂದು ವರ್ಷನ್ಸ್ ಕೂಡ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ಪ್ರೊಫೈಲ್ ಅಂತ ಕಾಣ್ತಾ ಇರೋದ್ರಲ್ಲಿ ಜೆಂಡರ್ ನೀವು ಯಾವ ಒಂದು ಜೆಂಡರ್ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇದಾದ ನಂತರ ಬರ್ತ್ಡೇ ಯಾವ ಒಂದು ಬರ್ತ್ಡೇ ಡೇಟ್ ಇದೆ ಅದನ್ನು ನೋಡ್ಕೊಳ್ಳಿ. ಹೈಟ್ ಮತ್ತು ವೆಯ್ಟು ಇದು ಮತ್ತು ಸ್ಟೆಪ್ ಲೆಂತ್ ಅನ್ನು ಕೂಡ ನೀವು ಇಟ್ಕೊಳ್ತಂತಾರೆ. ನೀವು ಪ್ರೊಫೈಲ್ ಇಲ್ಲಿ ಒಂದು ಅಪ್ಲಿಕೇಶನ್ಗೆ ಎಲ್ಲ ಥರ ಒಂದು ಸಿಸ್ಟಮ್ ನಿಮಗೆ ಅಪ್ಡೇಟ್ ಆಗಿರುತ್ತೆ ಫ್ರೆಂಡ್ಸ್. ಇದಾದ ನಂತರ ನೀವು ಮೊಬೈಲಲ್ಲಿ ಈಗ ಚೆಕ್ ಮಾಡೋದಾಯಿತು ಅಂದರೆ, ಇದಾದ ನಂತರ ಸ್ಮಾರ್ಟ್ ವಾಚ್ ಅಂತ ತಗೊಳ್ತಾ ಇದ್ದೀನಿ, ಇದನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಆನ್ ಮಾಡಿದ ನಂತರ ನಿಮಗೆ ಇಲ್ಲಿ ನಾನು ಬ್ಲೂಟೂತ್ ಕಾಲಿಂಗ್ ಹೇಗೆ ಯಾವ ರೀತಿ ಮಾಡೋದು ಅಂತಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಆ ಒಂದು ನಾನು ಸೆಟ್ ಮಾಡ್ಕೊಂಡಿರೋದ್ರಿಂದ ಆ ಒಂದು ಡಯಲ್ ಪ್ಯಾಡ್ಗೆ ಹೋಗ್ತಾ ಇದ್ದೀನಿ, ಅಥವಾ ನಿಮಗೆ ಕಾಂಟ್ಯಾಕ್ಟ್ ಯಾವ್ದಾರು ನಾನು ಆಲ್ರೆಡಿ ಸೇವ್ ಮಾಡಿದೆ ನೋಡಿ, ಆ ಒಂದು ಕಾಂಟ್ಯಾಕ್ಟ್ ನಿಮಗೆಲ್ಲೇ ಸಿಗುತ್ತೆ ನಿಮಗೆಲ್ಲಿ ನೋಡಿ. ಅಮ್ಮ ಅಪ್ಪ ಅಂತಲೂ ಕೂಡ ನಾನು ಸೇವ್ ಮಾಡಿಟ್ಟಿದೆ, ಆ ಒಂದು ನಿಮಗೆ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರೋದು ನಿಮಗೆ ತೋರಿಸ್ತದೆ ಫ್ರೆಂಡ್ಸ್. ಈ ರೀತಿ ನೀವು ಅದನ್ನು ಕೂಡ ಡಯಲ್ ಮಾಡ್ಕೋಬೋದು. ಇಲ್ಲಿ ಸುಮಾರು ಒಂದು 5-6 ಒಂದು ಇಲ್ಲಿ ಕೊಟ್ಟಿರೋ ಪ್ರಕಾರ ಒಂದು 5-10 ಕಾಂಟ್ಯಾಕ್ಟ್ಸನ್ನು ನಾವಿಲ್ಲಿ ಫೇವ್ರೇಟ್ ಕಾಂಟ್ಯಾಕ್ಟಾಗಿ ನಾವು ಕೂಡ ಸೇವ್ ಮಾಡ್ಕೋಬೋದು ಅಂತ ಕೂಡ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನೀವು 5 ಕಾಂಟ್ಯಾಕ್ಟ್ಸನ್ನು ಅಂದರೆ 10 ಕಾಂಟ್ಯಾಕ್ಟ್ಸನ್ನು ಕೂಡ ನೀವಿಲ್ಲಿ ಸೇವ್ ಮಾಡ್ಕೋಬೋದು. ಇದಾದ ನಂತರ ನಿಮಗೇನಾದ್ರು ಬೇಡ, ಇಲ್ಲಿ ಇವ್ರಿಗೆ ಡೈರೆಕ್ಟ್ ಏನು ಕಾಲ್ ಮಾಡೋದು ಬೇಡ, ಫೇವ್ರೇಟ್ ಅವ್ರಿಗೆ ಬೇಡ, ಡೈರೆಕ್ಟಾಗಿ ಕಾಲ್ ಮಾಡ್ತೀನಿ ಅನ್ನೋದು ಕೂಡ ಮಾಡ್ಬೋದು ಫ್ರೆಂಡ್ಸ್. ಈಗ ಮೊದಲನೇದಾಗಿ ನಾನು ಅಪ್ಪ ಅಮ್ಮ ಅನ್ನೋದು ಕಾಲ್ ಮಾಡ್ತೀನಿ ನೋಡಿ, ಚೆಕ್ ಮಾಡ್ತೀನಿ ನೋಡಿ. ಇವಾಗ ಈಗ ಕಾಲ್ ಮಾಡ್ತಿದ್ದೀನಿ, ರಿಂಗಿಂಗ್ ಆಗ್ತಾ ಇದೆ ನೋಡಿ. ಈ ರೀತಿ ಡಯಲ್ ಮಾಡಿರೋ ನಂಬರ್ ನೋಡಿ, ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಮತ್ತು ಯಾವಾಗ ಮಾಡಿದ್ದು ಕೂಡ ನಿಮಗೆ ತೋರಿಸಿರುತ್ತೆ ಫ್ರೆಂಡ್ಸ್. ಇದಾದ ನಂತರ ಇನ್ನೂ ಸ್ವಲ್ಪ ಪ್ರೆಸ್ ಮಾಡೋ ಬ್ಯಾಕ್ ಹೋಗುತ್ತೆ. ನೀವು ಡಯಲ್ ಮಾಡ್ತೀವಿ ಅಂತಂದರೆ ಇಲ್ಲಿ ನೀವು ಡಯಲ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡಯಲ್ ಮಾಡಬೇಕಂದ್ರೆ ನೀವು ಈ ರೀತಿ ಡಯಲ್ ಮಾಡ್ತಂದ್ರೆ ಇದರಲ್ಲೇ ಕೂಡ ನಿಮಗೆ ಸೌಂಡ್ ಬರ್ತಾರಂತ, ಇದರಲ್ಲೇ ಸೌಂಡ್ ಬರ್ತಂತೆ. ಈ ರೀತಿ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಬ್ಲೂಟೂತ್ ಕಾಲಿಂಗ್ ಹೇಗೆ ಮಾಡೋದು ಅಂತ ನೀವು ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್. ಇದಾದ ನಂತರ ಆನ್ ಮಾಡ್ತಾ ಇದೆ. ನೆಕ್ಸ್ಟ್ ಇವಾಗ ಇನ್ನೊಂದ್ಸರಿ ನೀವು ಇದು ಪ್ರೆಸ್ ಮಾಡ್ತಂದ್ರೆ ನಿಮಗೆ ಈ ರೀತಿ ಒಂದು ಆಪ್ಷನ್ಸ್ಗಳು ಸಿಗುತ್ತೆ. ಇಲ್ಲೆಲ್ಲ ಅಪ್ಲಿಕೇಶನ್ಸ್ಗಳು ಈ ರೀತಿ ನಿಮಗೆ ಸಿಗುತ್ತೆ. ನಿಮಗೆ ಯಾವುದು ನಾನು ಆಲ್ರೆಡಿ ಒಂದು ಡಾಪ್ ಇಟ್ ಅಪ್ಲಿಕೇಶನ್ಸ್ ಮುಖಾಂತರ ನಿಮಗೆಲ್ಲ ಕೂಡ ಡೀಟೇಲ್ಸನ್ನು ನಾನು ತೋರಿಸಿದ್ದೀನಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಡ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಿಮಗೆ ಈ ರೀತಿಯೆಲ್ಲ ಕೂಡ ಸಿಗುತ್ತೆ. ಇದೊಂದು ಟಾರ್ಚ್ ಕೂಡ ನಿಮಗೆ ಸಿಗುತ್ತೆ, ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಟಾರ್ಚ್ ಬೇಕಾದ್ರೆ ಆನ್ ಮಾಡ್ಕೋಬೋದು. ಇದನ್ನು ಕಳೆದ ವೀಡಿಯೋದಲ್ಲಿ ಇದೆಲ್ಲ ಕೂಡ ಇನ್ಫಾರ್ಮೇಷನ್ಸ್ ನಿಮಗೆ ಕೊಟ್ಟಿದ್ದೀನಿ. ಟಾರ್ಚ್ ಇದರಲ್ಲ ಯಾವ ಅಪ್ಲಿಕೇಶನ್ಸ್ ಇದೆ ಇದೆಲ್ಲ ಕೂಡ ನಾವು ಚೆಕ್ ಮಾಡೋದು ಹೇಗೆ, ಮತ್ತು ಮೇಲ್ಗಡೆಯಿಂದ ಕೆಳಗಡೆ ಸ್ವೈಪ್ ಮಾಡಿದ್ರೆ ಯಾವ ಒಂದು ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ ಎಲ್ಲನೂ ಕೂಡ ನಿಮಗೆ ತೋರಿಸಿದ್ದೀನಿ. ಈ ಒಂದು ಸ್ಮಾರ್ಟ್ ವಾಚಲ್ಲಿ ನಾವೊಂದು ಮ್ಯೂಸಿಕನ್ನು ಕೇಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ನಾನು ಮೊಬೈಲನ್ನು ತೊಗೊಂಡಿದ್ದೀನಿ. ಇಲ್ಲಿ ಯಾವುದಾದ್ರು ಒಂದು ಮ್ಯೂಸಿಕನ್ನು ನಾನು ಆನ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ, ಎನೇಬಲ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಿಮ್ಗೆ ಎಲ್ಲಿ ಬರ್ತಾರೋ ಒಂದು ಸೌಂಡು, ಇಲ್ಲಿ ಸೌಂಡ್ ಬರ್ತಾ ಇದೆ. ಸಪೋಸ್ ನಾವಿವಾಗ ಇಲ್ಲಿ ಆಫ್ ಮಾಡ್ತು ಅಂದರೆ ನೋಡಿ, ಇಲ್ಲಿ ಆಫ್ ಮಾಡಿದ್ರೆ ಅಲ್ಲೂ ಕೂಡ ಆಫ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಆನ್ ಮಾಡ್ತಾಯಿದ್ರೆ ಇಲ್ಲೂ ಕೂಡ ಸೌಂಡು ಕೂಡ ಬರುತ್ತೆ ಫ್ರೆಂಡ್ಸ್. ಮೊಬೈಲಿಂದ ಒಂದು ಸ್ಮಾರ್ಟ್ ವಾಚ್ಗೆ ಯಾವ ರೀತಿ ನೀವು ಮ್ಯೂಸಿಕನ್ನು ಕಂಟ್ರೋಲ್ ಮಾಡಿದೆ ಅಂತ ತಿಳ್ಕೊಂಡ್ರಿ. ಇದಾದ ನಂತರ ನೀವು ಈ ಒಂದು ಸ್ಮಾರ್ಟ್ ವಾಚಿಂದ ಒಂದು ಮ್ಯೂಸಿಕನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಇವಾಗ ತಿಳ್ಕೊಳ್ಳಿ ಫ್ರೆಂಡ್ಸ್. ಈಗ ಆನ್ ಮಾಡ್ತಾಯಿದ್ದೀನಿ ನೋಡಿ, ಇದು ಪ್ರೆಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಪ್ಲೇ ಮಾಡ್ತಂದರೆ ನೋಡಿ, ಸೌಂಡ್ ಬರ್ತಾ ಇದೆ ಅಲ್ಲಿಗೆ, ಅಲ್ಲಿ ಬರ್ತಾ ಇದೆ ಮ್ಯೂಸಿಕ್ ಬರ್ತಾಯಿದೆ. ಇದರಲ್ಲಿ ಇವಾಗ ನೀವು ಆಫ್ ಮಾಡ್ತು ಅಂದರೆ, ಆಫ್ ಮಾಡ್ತು ಅಂದರೆ ಆಫ್ ಆಗುತ್ತೆ ನೋಡಿ. ಆನ್ ಮಾಡ್ತೀವಿ ಮತ್ತೆ
ಫ್ರೆಂಡ್ಸ್. ಈ ರೀತಿ ಇದಾದ ನಂತರ ನೀವು ಫಾರ್ವರ್ಡ್ ಮಾಡ್ತೀನಿ ಅಂದರೂ ಕೂಡ ನೀವು ಫಾರ್ವರ್ಡ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಆನ್ ಮಾಡಿದ್ದೀನಿ, ನೋಡಿ ಫಾರ್ವರ್ಡ್ ಮಾಡ್ತಾ ಇದ್ದೀನಿ, ಫಾರ್ವರ್ಡ್ ಆಗ್ತದೆ, ಫಾರ್ವರ್ಡ್ ಆಗ್ತಾ ಇದೆ. ಇನ್ನೊಂದು ಈ ಕಡೆ ಫಾರ್ವರ್ಡ್ ಮಾಡೋಣ ಅಂದರೆ ನೋಡಿ, ಅಲ್ಲಿ ಫಾರ್ವರ್ಡ್ ಆಗ್ತದೆ, ಈ ರೀತಿ ಕೂಡ ಫಾರ್ವರ್ಡ್ ಆಗ್ತಾ ಇರುತ್ತೆ. ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಎಲ್ಲ ಥರ ಆಪ್ಷನ್ಸು ಈ ಒಂದು ನಿಂಜಾ ಕಾಲ್ ಟು ಅಂದರೆ ನಮ್ಮ ಒಂದು ಫೈರ್ ಬೋಲ್ಟಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಫಾರ್ವರ್ಡ್ ಆಯಿತು, ಈಗ ರಿವರ್ಸ್ ಮಾಡ್ಬೇಕಾದ್ರೆ ಕೂಡ ರಿವರ್ಸ್ ಇದು ಪ್ರೆಸ್ ಮಾಡಿದ್ರೆ ರಿವರ್ಸ್ ಕೂಡ ಆಗುತ್ತೆ. ಪ್ಲೇ ಮಾಡಿದ್ದೀನಿ, ಇವಾಗ ಪ್ಲೇ ಮಾಡ್ತೀನಿ, ಪ್ಲೇ ಆಗ್ತಾಯಿದೆ. ರಿವರ್ಸ್ ಪ್ರೆಸ್ ಮಾಡಿದ್ರೆ ನಿಮಗೆ ರಿವರ್ಸ್ ಕೂಡ ಹೋಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ರಿವರ್ಸ್ ಕೂಡ ಹೋಗುತ್ತೆ ಫ್ರೆಂಡ್ಸ್. ಎಲ್ಲ ಆಪ್ಷನ್ಸ್ಗಳನ್ನು ನೀವು ಈಸಿಯಾಗಿ ನೀವು ಈ ಒಂದು ನಿಂಜಾ ಫೈರ್ ಬೋಲ್ಟ್ ಈ ಒಂದು ಸ್ಮಾರ್ಟ್ ವಾಚನ್ನು ನೀವು ಎನೇಬಲ್ ಕೂಡ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಕೂಡ ಇಷ್ಟ ಆಯಿತು ಅಂತಲೂ ಕೂಡ ನಾನು ಭಾವಿಸ್ತೀನಿ. ಇಷ್ಟ ಆಯ್ತಾರೋ ದಯವಿಟ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ ಫ್ರೆಂಡ್ಸ್. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.